ಅಕ್ಕ ಸೀರೆ ಜಾಕೆಟ್ ಕೊಡು, ಇಸ್ತ್ರಿ ಮಾಡ್ಕೊಡ್ತೀನಿ. ಕೊಡ್ತೀನಿ. ಅಕ್ಕ ನಾನು ಅವ್ರ ಸಂಜೆ ಟ್ರೈನ್ಗೆ ಗೋವಾಗ ಹೋಗ್ತಾ ಇದೀವಿ ಫಿಲ್ಮ್ ಫೆಸ್ಟಿವಲ್ಗೆ. ಅಲ್ಲಿ ಸೂಪರ್ ಸರ್ಕ್ಗಳು ಸಿಗುತ್ತೆ. ನಾನು ಬರುವಾಗ ಒಂದು ಬಾಟಲ್ ಫೆನ್ನಿ ಲಾಯರ್ಗೋಸ್ಕರ ತರಲಾ? ಹೋಗೋ ಲೂಸು, ನಿಮ್ಮ ಅಕ್ಕನಿಗೆ ಬೇಕಾದ್ರೆ ಎರಡು ಬಾಟ್ಲು ತಂದ್ಕೊಡು. ಫೇನಿ ಅಂತ ಫೇನಿ, ಇವನು ಈ ಫ್ಲ್ಯಾಟಲ್ಲಿರೋ ಕವಿತನ್ ತಮ್ಮ ಸುಧೀರ್, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಆವತ್ತು ಆವತ್ತೇ ಅವ್ರು ನನ್ನ ಕಿರೀಟಾನ. ಇರು ಶಾಂತ ಅಕ್ಕಂಗೆ ಹೇಳು. ಅವಳು ಗ್ರಾಮ ದೇವತೆ ಗುಡಿಗೆ ಹೋಗಿದ್ದಾಳೆ, ನಾಳೆವರೆಗೂ ಬರಲ್ಲ. ನನ್ನೂ ಕರೆದ್ರು, ನಾನ್ ಬರಲ್ಲ ಅಂತ ಹೇಳ್ದೆ. ನನ್ ದೇವತೆ ಇಲ್ಲಿರ್ಬೇಕಾದ್ರೆ ನಾನೇ ಗುಡಿಗೆ ಹೋಗ್ಲಿ? ಅಕ್ಕ ವಾಸುಕಿ ಅಂದ್ರೆ ಅರ್ಥ ಏನು? ಹಾವು ಅಲ್ವಾ, ನಾಗ ದೇವತೆ. ಅದಕ್ಕೆ ಅನ್ಸುತ್ತೆ ಅಕ್ಕ ಇಷ್ಟ ಅಂದವಾಗಿರೋದು. A real serpent wear. Femina beauty. ಅಕ್ಕ ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ? ಪ್ಯಾಟ್ರಾನೇ ಅಲ್ವಾ, ಕ್ಲಿಯೋಪ್ಯಾಟ್ರಾ. ಮರ್ಯಾದೆಗೆ ಜಾಗ ಬಿಡು. ಅಕ್ಕ ಯಾಕಿಷ್ಟು ಕೋಪ? ಜಾಗ ಬಿಡು ಅನ್ನಲ್ಲ. ನಿಮ್ಮಮ್ಮ ಬರ್ಲಿ, ಅವತಾರ ಎಲ್ಲ ಹೇಳ್ತೀನಿ. ಅವಳು ನಮ್ಮಮ್ಮ ಅಲ್ಲ, ನಮ್ಮಪ್ಪನ ಸೆಕೆಂಡ್ ವೈಫ್. ನಿಜವಾಗ್ಲೂ ನನಗೆ ಅಮ್ಮನೇ ಇಲ್ಲ ಅಕ್ಕ. ನೀನ್ ಯಾಕೋ ಚಿಲ್ಕ ಹಾಕ್ತೆ, ತೆಗಿಯೋ. ನಾವು ಗೋವಾಗ ಹೋಗಿ ವಾಪಸ್ ಬರ್ಬೇಕು ಅಂದ್ರೆ 4 ದಿನ ಆಗುತ್ತೆ. ಅಲ್ಲಿವರೆಗೂ ಬೋರ್ ಹೊಡಿದೇ ಇರ್ಬೇಕಂದ್ರೆ ನಿನ್ ಜೊತೆ ಆರ್ಟ್ ಅಂಡ್ ಸ್ವೀಟ್ ಮೆಮೊರೀಸ್ ಇರ್ಬೇಕಲ್ವಾ? ಮರ್ತು ಬಿಡಕ್ಕ ನನ್ನ ಕ್ಷಮಸ್ಕ. ಹಿಮಾ
ಎಕ್ಸ್ಪೀರಿಯನ್ಸ್ ಅಲ್ಲ, ಆಲ್ರೆಡಿ ಇದಾಗೋಗಿದ್ದಾವೆ, ನಿನ್ನನ್ನು ಸೇರ್ಸ ಆರ ಆಗುತ್ತೆ. ಇದೇನು ಗೊತ್ತಾ, ಜಾಸ್ತಿ ಕಿರ್ಚಿದ್ರೆ ಇಂಟರ್ನೆಟ್ ಅಲ್ಲಿ ಹಾಕಿ ನಿನ್ನ ಸೂಪರ್ ಸ್ಟಾರ್ ಮಾಡ್ಬಿಡ್ತೀನಿ. ನನ್ ಕೇಳಿದ್ರೆ ಫ್ಲಾಟ್ ಸೇಫ್ಟಿನೇ ಇಲ್ಲ ಅಂತ ಹೇಳ್ತೀನಿ. ಏನಾದ್ರೂ ಅಪಾಯ ಆದ್ರೆ ತಪ್ಪಿಸ್ಕೊಂಡು ಹೊರಗಡೆ ಹೋಗಕ್ಕೂ ಆಗಲ್ಲ. ನೀನ್ ಅನ್ಕೊಂಡಾಗಲ್ಲೇನೂ ನಡೆಯಲ್ಲಮ್ಮ. ಕೇಕ್ ಹೇಗಿದೆ ಅಜ್ಜಿ? ತುಂಬಾ ಚೆನ್ನಾಗಿದೆ. ವೆಕರ್ನಟ್ ಕೇಕ್ ಅಂದ್ರೆ ಹೇಳ್ಬೇಕಾ ಮತ್ತೆ, ಚೆನ್ನಾಗೇ ಇರುತ್ತೆ. ನಾನ್ ನಿಜ ಹೇಳಿದ್ರೆ ನಿನ್ ಬಾಯಲ್ಲಿರೋ ಕೇಕ್ ಅನ್ನು ಉಗಿಬಾರ್ದು. ಈಗ ನೀನ್ ತಿಂತಾ ಇರೋದು ನಿನ್ನ ಸೊಸೆ ಮಾಡಿರೋ ಕೇಕೆ. ತಿನ್ನುವಾಗ್ಲೇ ಅನ್ಕೊಂಡೆ ನಾನು. ಅಮ್ಮ ಏನಾಯ್ತು? ಪ್ರಪಂಚದಲ್ಲಿ ಅಮ್ಮ ಯಾರನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಆದ್ರೆ ನಿನ್ ಹೆಂಡತಿನ್ ಕ್ಷಮಿಸಲ್ಲ. ಅಂತ ತಪ್ಪು ನನ್ ಹೆಂಡತಿ ಏನ್ ಮಾಡಿದಾಳೆ? ಅವ್ಳು ಮಾಡಿರೋ ಒಂದೇ ಒಂದ್ ತಪ್ಪ ಅಂದ್ರೆ ನನ್ನ ಲವ್ ಮಾಡಿರೋದು. ಅಣ್ಣ, ನೀನು ನಿನ್ ಹೆಂಡತಿ ಬೇರೆ ಆಗ್ಬೇಕು ಅಂತ ಮೊಣಕಾಲಲ್ಲಿ ನಡೀತೀನಿ ಅಂತ ಹರ್ಸ್ಕೊಂಡಿದ್ದಾಳ ಅಮ್ಮ. ಮೊಣಕಾಲಲ್ಲಿ ರಕ್ತ ಬರಬಹುದು, ಆದ್ರೆ ಅವಳು ಅನ್ಕೊಂಡಿದ್ ಆಗಲ್ಲ ಅಂತ ಹೇಳ್ಬಿಡು. ಜೀವಿಗಳನ್ನ ಪ್ರೀತಿಸ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ, ಅದನ್ನ ಬರೀ ಕೈಯಲ್ಲಿ ಇಟ್ಕೊಂಡ್ರೆ ಆಗಲ್ಲ, ಓದಿ ತಿಳ್ಕೊಬೇಕು ಅಂತ ಹೇಳು. ಅದಕ್ಕೆ ನನಗೆ ಈ ಮನೆಗೆ ಬರಕ್ಕೆ ಇಷ್ಟ ಆಗಲ್ಲ. ನನಗ್ ಪ್ರಜ್ಞೆ ಬಂದಾದ್ಮೇಲೇನೆ ಅವ್ರು ನನ್ನನ್ನು ಸಾಯಿಸಿಲ್ಲ ಅಂತ ಗೊತ್ತಾಯ್ತು. ತೊಳಿಲಿ ಅಂತ ಗೊತ್ತಾಗ್ತಿಲ್ಲ. ಜೋರಾಗಳಕ್ಕೂ ಸಹ
ನನಗ ಅಸಹ್ಯ ಅನ್ನಿಸ್ತಾ ಇತ್ತು. ಆದ್ರೆ ಅಕ್ಷಯ ಬರೋಕ್ಕೂ ಮುಂಚೆ ಸತ್ತೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಾನ್ ಸತ್ ಹೋದ್ರೆ ನನ್ನನ್ನು ಪರ್ಚ್ಕೊಂಡು ತಿಂದಿದ್ದ ಹುಚ್ಚು ನಾಯಿಗಳು ತಪ್ಪಿಸ್ಕೋತಾರಲ್ಲ, ಅದಕ್ಕೆ ಏನೇ ಆದ್ರೂ ಸಾಯ್ಬಾರ್ದು ಅಂತ ನಿರ್ಧಾರ ಮಾಡಿದೆ. ಯಾವ ತಪ್ಪು ಮಾಡ್ದಿರೋ ನನಗೆ ಯಾಕೆ ಶಿಕ್ಷೆ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗಿರೋರು ಅವರು. ವಿಲವಿಲ ಅಂತ ಒತ್ತಾಡ್ ಸಾಯ್ಬೇಕು. ಆದ್ರೆ ಅಕ್ಷಯ ಬರೋದ್ರೊಳಗಡೆ ನಾನು ಬೇರೆ ವಾಸುಕಿಯಾಗ